ಚಿಮಣಿ ತನ್ನ ಸುತ್ತಲೂ ಬೆಳಕು ನೀಡಿ ತನ್ನ ಬುಡದಲ್ಲೇ ಕತ್ತಲಿಡ್ಕೊಂಡಿರುತ್ತೆ. ಆದರೆ ಆಳುವ ವರ್ಗ ತನ್ನ ಬುಡವನ್ನು ಕತ್ತಲಾಗಿಸಿಕೊಂಡು ಸುತ್ತಲಿನ ಪ್ರದೇಶವನ್ನು ಕತ್ತಲಾಗಿಸಿಕೊಂಡಿರುವುದಕ್ಕೆ ತಾಜಾ ಉದಾಹರಣೆ ಧಾರವಾಡದ ಜಿಲ್ಲಾ ಪಂಚಾಯಿತಿ. ಮಳೆಗಾಲ ಇರೋದ್ರಿಂದ ಎಲ್ಲ ಹಳ್ಳಿಗಳ ರಸ್ತೆಗಳ ಸ್ಥಿತಿ ಅಧೋಗತಿಗೆ ತಲುಪಿದೆ. ರಸ್ತೆ ಮಾಡಿಸ್ರಿ ಅಂದರೆ ಮಳೆಗಾಲ ಮುಗಿಲಿ ಅನ್ನುವಂತಹ ಉತ್ತರ ಸಾಮಾನ್ಯವಾಗಿ ಕೇಳಿ ಬರ್ತಾ ಇದೆ. ಜಿಲ್ಲಾ ಪಂಚಾಯಿತಿ ಕೂಡ ಮಳೆಗಾಲ ಮುಗಿದ ಮೇಲೆ ತನ್ನ ಆವರಣವನ್ನ ಡಾಂಬರೀಕರಣ ಮಾಡಿದ್ರಾಯ್ತು ಎಂದು ಬಿಟ್ಟಿದೆಯೋ ಏನೋ ಎಂಬಂತೆ ಕಾಣ್ತಾ ಇದೆ. ಹೌದು, ನೀವು ನೋಡ್ತಾ ಇರೋ ರಸ್ತೆ ಬೇರೆ ಯಾವುದೂ ಅಲ್ಲ, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಪ್ರವೇಶ ರಸ್ತೆ. ಈ ರಸ್ತೆಯ ಪರಿಸ್ಥಿತಿಯೇ ಹೀಗಿರುವಾಗ ಇನ್ನು ಹಳ್ಳಿಗಳ ರಸ್ತೆಗಳು ಯಾವ ಹಂತ ತಲುಪಿರಬಹುದು ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ. ಸಣ್ಣ ಪುಟ್ಟ ರಸ್ತೆ ನಿರ್ಮಾಣ ಕಾಮಗಾರಿಗೆ ಜಿಲ್ಲಾ ಪಂಚಾಯತ್ ಬಳಿಯೇ ಅನುದಾನ ಇರುತ್ತೆ. ಆದರೆ ಜಿಲ್ಲಾ ಪಂಚಾಯತಿಗೆ ತನ್ನ ಮುಂದಿನ ಆವರಣವನ್ನು ರಿಪೇರಿ ಮಾಡಿಕೊಳ್ಳುವಷ್ಟು ಅನುದಾನ ಇಲ್ಲದೆ ಇರೋದನ್ನ ಈ ರಸ್ತೆ ತೋರಿಸ್ತಾ ಇದೆ.